ರಾಜ್ಯದಲ್ಲಿ ನಿರಂಜನ್ ಅಂತ ಬೆಂಗಳೂರಲ್ಲಿ ಜಾಬ್ನ ಹುಡುಕ್ತಾ ಇದ್ದೀನಿ. ತಿಕವ್ರಿ ಅದೇನಂದರೆ ನನ್ನ ಕ್ಲೋಸ್ ಫ್ರೆಂಡ್ಸಿಗೆಲ್ಲ ಜಾಬ್ ಸಿಗೋದು. ಒಂದು 36 ಕಂಪ್ನಿಯಲ್ಲಿ ರಿಜೆಕ್ಟ್ ಆಗಿದ್ದೀನಿ. ನಮ್ಮ ಸೀನಿಯರ್ ಒಬ್ಬ ಹೇಳ್ತಾ ಇದ್ದ, ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡೋಕ್ಕೆ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಇಂಗ್ಲೀಷ್ನ ಚೆನ್ನಾಗಿ ಮಾತಾಡಬೇಕು ಅಂತ. ಅದಕ್ಕೆ ನಾವು ನೈಟೆಲ್ಲ ಹೊಟ್ಟೆಗೆ ಎಣ್ಣೆ ಬಿಟ್ಕೊಂಡು ಇಂಗ್ಲೀಷ್ ಕಲ್ತ್ಬಿಟ್ಟು ಚೆನ್ನಾಗಿ ಆನ್ಸರ್ ಮಾಡಿ ಕೂತಿದ್ವು. ಹೂ ಇಸ್ ನಿರಂಜನ್ ಹಿಯರ್? ಯು ಕ್ಯಾನ್ ಲೀವ್ ಫಾರ್ ದ ಡೇ. ಥ್ಯಾಂಕ್ ಯು. ಹುಡುಗಿಯರು ಕ್ಲೈಂಟ್ ಅಂದ್ರೆ ಸಾಯ್ತಾರ ಗುರು, ಹುಡುಗರ್ನ ಒಂದು ನಾಯು ಮುಸ್ಕೊಳ್ಳ. ದೂರದಲ್ಲೊಂದು ಊರು, ಆ ಊರಲ್ಲೊಂದು ಮನೆ. ಆ ಮನೆಯಲ್ಲಿ ಎಲ್ರಿಗೂ ಅದ್ರ ಮೇಲೆ ತುಂಬ ಕುತೂಹಲ. ಆ ಕುತೂಹಲ ಇರಕ್ಕೆ ಪ್ರತಿ ವರ್ಷಕ್ಕೆ ಹೊರಗಡೆ ಬರ್ತಿದ್ದ ಒಂದು ಕಿಲ ಕಿಲ ಮಗು. ಅದೇ ಗ್ಯಾಪಲ್ಲಿ ನಾವು ಹುಟ್ಟೋದು. ಅಣ್ಣ, ನಿಮ್ ಗಂಡ್ ಮಗು. ಹಾ, ಕಾಣ್ತಾ ಇದೆಯಲ್ಲ ಬಿಡಿ. ನಾವು ಹುಟ್ಟೋದ್ಕಿನ ಸ್ವಲ್ಪ ಮುಂಚೆ ಸ್ವರ್ಗದಲ್ಲಿ ನಮ್ಮ ಬ್ರಹ್ಮ ಗೆರೆಗಳಾಕೋದ್ರಲ್ಲಿ ಫುಲ್ಲು ಬ್ಯುಸಿ. ಈ ಎರಡೆಡ್ಗಿರಿ ಹಾಕ್ಸ್ಕೊಂಡ್ರಲ್ಲ ಆನ್ ಸೆಟ್ಟಲ್ಲಿ ಹೋಗಿ ಸೆಟ್ಲ್ ಆಗಿದ್ದಾರೆ. ನಮ್ಮ ಟೈಮ್ ಬಂದಾಗ ಬಡ್ಡಿ ಮಗ ನಿಂಕಲ್ಲಾಗಿ ಬಿಡದ. ಈ ಒಂದೊಂದು ಗಿರಿ ಹಾಕ್ಸ್ಕೊಂಡಾರಲ್ಲ ಬೆಂಗಳೂರಲ್ಲಿ ಇನ್ನೂ ಜಾಬ್ ಹುಡುಕ್ತವ್ರೆ. ಕೊನೆ ಮನೆ ಹೋದಂಡ, ಅಮೆರಿಕಾಕ್ ಹೋದ, ನೀನ್ ಯಾವಾಗ್ಲೂ ಹೋಗೋದು? ನಮ್ಮಪ್ಪ ನನ್ಗೆ ತಿಕ್ಕ ಹೊಸದೊಂದು ಬಿಟ್ರೆ ಇನ್ನೇನೂ ಮಾಡಲ್ಲ ನೋಡಿ. ನಾನು ಕನ್ನಡ ಪಿಕ್ಚರ್ ನೋಡ್ತಿದ್ದೆ ಅಂತೇಳಿ ಹಾಸ್ಟೆಲ್ಗೆ ತಕ್ಕೊಟ. ಲೈನಲ್ಲಿ ಕೂತ್ಕೊಂಡಿರೋ ಎಲ್ಲರಿಗೂ ಊಟ ಸಿಗತ್ತೆ, ನೀನ್ ಬಂದಂಗ ಮಾತ್ರ ಯಾಕೋ ಖಾಲಿ ಆಗತ್ತೆ. ನಿರಂಜನ್, ನಮ್ಮ ಹಾಸ್ಟೆಲಲ್ಲಿ ತಿನ್ನಕ್ಕೂ ಪ್ರೇಯರ್ ಏಲಕ್ಕೂ ಪ್ರೇಯರ್ ಹೋಗತ್ತಲ್ಲ. 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಟೈಮಲ್ಲಿ ಕೆಳಗಡೆ ಎಷ್ಟೇ ಕೆರೆದೂ ಕೆರ್ಕೊಂತಿರ್ಲಿಲ್ಲ, ಯಾಕೆಂದ್ರೆ ಅದಕ್ಕೊಂದು ಸೆಕೆಂಡ್ ಟೈಮ್ ವೇಸ್ಟ್ ಆಗುತ್ತೆ ಅಂತ. ಒಂದಿನ ರಿಸಲ್ಟ್ ಬಂತು, ಎರಡು ಮಾರ್ಕ್ಸಿಂದ ಡಿಸ್ಟಿಂಕ್ಷನ್ ಹೋಗಿತ್ತು. ಲೈಫಲ್ಲಿ ಓದಬೇಕೇ ಹೊರತು ಓದೋದೇ ಲೈಫಲ್ಲ. ಆ ನನ್ನ ಮಗನ ನೋಡು, ಒಂದಿನೂ ಬುಕ್ ಹಿಡ್ದಿಲ್ಲ, ಈಗ ಡಿಸ್ಟಿಂಕ್ಷನ್ ಸ್ಟೂಡೆಂಟು. ಈ ಹುಡುಗಿರ ಸವಾಸ ಸಾಕು ಅಂತೇಳಿ ಕ್ಲೀನಾಗಿ ತಲೆ ಬಚ್ಕೊಂಡು ನಮ್ಮ ಕಾಲೇಜಲ್ಲಿ ಓದೋಣ ಅಂತ ಪೇಜ್ ತಿರ್ಸಿದ ಸ್ಪೀಡ್ಗೆ ರಿಸಲ್ಟ್ ಬಂದ್ಬಿಡದ. ಅವತ್ತು 1 ಮಾರ್ಕ್ಸಿಂದ ಡಿಸ್ಟಿಂಕ್ಷನ್ ಆಯ್ತು. ಕೇಳಿಲ್ಲ ಬಿಡು. ನನಗೆ ಲಕ್ ಲಕ್ ಅಂತ ಕೇಳಿದಾಗೆಲ್ಲ ಫಕ್ ಫಕ್ ಅಂತ ಕೇಳಿಸ್ತಾ ಇತ್ತು. ನಮ್ಮ ಕಾಲೇಜಲ್ಲಿ ಒಬ್ರು ಸಕ್ಕತ್ತಾಗಿರೋ ಹುಡುಗಿ ಇದ್ಲುಗ್ರು, ಅವ್ಳು ನಡ್ಕೊಂಡ್ ಬರ್ತಿದ್ರೆ ಸಾಕು, ನಮ್ಮ ಹುಡುಗರೆಲ್ಲ ಬಗ್ ಬಗ್ ನೋಡಿ ಬ್ಯಾಕ್ ಪೇನ್ ಬರ್ಸ್ಕೊಂಡ್ರೆ ಹೊರತು ಒಬ್ರಿಗೂ ಬರ್ಲಿಲ್ಲ, ನನಗ್ ಮಾತ್ರ ಬಂತು. ಅದಕ್ಕೆ ಐ ಲವ್ ಯು ಈ ಕಾಗೆದೊಂದು ಕಾಟ ಗುರು. ಅದಕ್ಕೆ ಅವ್ಳು ಏನೋ ಅಂದ್ರು, ಅದೇನ್ ಮಾತಾಡ್ತೀರ ನಮ್ಮ ಅವ್ವ ಇಂಗ್ಲೀಷ್ನ, ನಿನ್ನೇನಾದ್ರೂ ಲವ್ ಮಾಡಿದ್ರೆ ನಮ್ಮಪ್ಪ ಕಂಬ ಕಟ ಕೊಡಿತಾನಷ್ಟೇ. ಅದೇ ಲಾಸ್ಟ್ ಗುರು. ಅವಳ್ದು ಮಕ ನೋಡಿದ್ರು ಅವಳನ್ನ ಯೋಚನೆ ಮಾಡ್ಕೊಂಡು ಮಲ್ಗು, ಅದು ಯಾಕೆ ನಿದ್ದೆ ಬರಲ್ಲ ನಾನು ನೋಡ್ತೀನಿ. ಒಂದು ಹೊಲ್ಸು ಪ್ರಪಂಚ, ಆ ಪ್ರಪಂಚದಲ್ಲಿ ನಾನು ಮತ್ತು ನನ್ನ ಚಿನ್ನಮ್ಮ. ಐ ಲವ್ ಯು ನಿರಂಜನ್. ಏನ್ಪ ನಿರಂಜನ್ ಬಾಯಿಗೆ ಬಂದು ಅದು ಬಿತ್ತ ಏನು ಲೆಡ್ಡು ಅಪ್ಪ ಲೆಡ್ಡು. ನೀನ್ ಹುಡ್ಗಿಗೆ ನೋಡೋವಾಗ ಫಸ್ಟ್ ಏನ್ ಅಬ್ಸರ್ವ್ ಮಾಡ್ತೀಯ? ನಾವ್ ಬರೀ ಕಾಲ್ ಅಷ್ಟೇ ಅಪ್ಪ ನೋಡೋದು. ಬರೀ ಪಬ್ಲಿಕ್ ಅಲ್ಲೆಲ್ಲ ಕಿಸ್ ಮಾಡ್ಬೇಡ್ರಿ. ಕೊಡಲ್ ಬಂದಾಗ ನೀನು ನಿನ್ ತಂದೆ ತಾಯಿನೇ ಮರಿತೀಯಂತೆ, ಅಂಥದ್ರಲ್ಲಿ ಅವಳು ನಿನ್ನ ಮರೆಯೋದ್ರಲ್ಲಿ ತಪ್ಪೇನಿಲ್ಲ ಬಿಡು ಮಗ. ಲೈಫ್ ಸಾಕಾತಾಗಿತ್ತು ಗುರು, ಆದ್ರೆ ನಿನ್ ಬಗ್ಗೆ ನನ್ಗೆಲ್ಲ ಗೊತ್ತಾಯ್ತು. ನಿರಂಜನ್, ನಿರಂಜನ್, ಹಲೋ ನಿರಂಜನ್. ನಾನು ಅವನ್ ರೂಮ್ ಹೋದಾಗೆಲ್ಲ ಏನಾದ್ರೂ ಹುಡುಕ್ತಾನೆ ಇರ್ತಿದ್ದ. ಯಾವಾಗ್ಲೂ ತಿಕ್ಕಲ್ ತಿಕ್ಕಲ್ ತರ ಆಡ್ತಿದ್ದ ಗುರು. ಒಬ್ನೇ ಇರ್ತಿದ್ದ ಅವನು, ಯಾವಾಗ್ಲೂ ಮನೆಗೋಗ್ ಬರ್ತಾ ಇದ್ದ. ಅದೇನೋಪ್ಪ ಬೆಳಿಗ್ಗೆ ಹೊತ್ತ ಆ ರೂಮು ಯಾವಾಗ್ಲೂ ಲಾಕ್ ಆಗಿರೋದು. ರಚನಾ ಅಂತ ಆ ಲೋಫರ್ಗಳು ಚಿಕ್ಕ ಮಕ್ಕಳನ್ನು ಬಿಡ್ತಾ ಇರಲಿಲ್ಲ. ನಾನು ಇದುವರೆಗೂ ಅವ್ನು ನೋಡೇ ಇಲ್ಲ. ಆಮೇಲೆ ಯಾರೋ ಒಬ್ರು ಜೋರಾಗಿ ಅಳ್ತಾ ಇರೋ ವಾಯ್ಸ್ ಕೇಳೋದು. ಅವಳನ್ನ ಫಾಲೋ ಮಾಡೋದು ಬಿಡ್ತಾ ಇಲ್ಲ. ಇಲ್ಲಿಗೆ ಬರ್ತೀಯಾ ಅಲ್ಲಿಗೆ ಬಾ ಹೋಗೋಣ ಅಂತ ಕರೆಯೋದು. ಅಪ್ಪ ಅಮ್ಮ ಇಲ್ಲ, ಆ ಹೆಸರು ಇರ್ಬೋಲ್ಲ. ನೋಡಕ್ಕೆ ಯಾವ ಥರ ಇದ್ರು ಪತ್ರಾವತಿ ಹುಡುಗರ ಸ್ನೇಹಕ್ಕೂ ಸೈ ಸಮರ ಕುಚ್ಚೈ ಬಿಸಿಲಲ್ಲಿ ಬೇವು ಸುರಿಸಿ ದುಡಿಯೋ ನಿಮಗೆ ಎಷ್ಟಿರ್ಬೇಕಾದ್ರೆ ಎ ಸಿ ರೂಮಲ್ಲಿ ಬೇವು ಸುರಿಸಿ ದುಡಿಯೋ ಸಾಫ್ಟ್ವೇರ್ ಇಂಜಿನಿಯರ್ ನಾನು. ನಾನು ಎಷ್ಟಿರ್ಬೇಡ ಕ್ಲೋಸ್ ಫ್ರೆಂಡ್ಸು ರಿಲೇಟಿವ್ಸ್ ಅಂತ ಏನಿರಲ್ಲ ನಿರಂಜನ್, ಎಲ್ಲ ಅವರು ಥಿಯೇಟರ್ಗಳಿಗೋಸ್ಕರ ಬದುಕ್ತಿರ್ತಾರೆ. ಯು ಶುಡ್ ನೋ ಹೌ ಟು ಸಾಲ್ವ್ ಯುವರ್ ಓನ್ ಪ್ರಾಬ್ಲಮ್. ನಾನು ಹೇಳೋದು ಸರಿಯಾಗಿ ಕೇಳಿಸ್ಕೋ, ನೀನು ಮನೆ ಬಿಟ್ಟು ಎಲ್ಲೂ ಹೊರಗೆ ಹೋಗ್ಬಾರ್ದು, ಯಾರ ಹತ್ರನೂ ಮಾತಾಡಬಾರ್ದು,
ಅಕಸ್ಮಾತ್ ನೀನು ಯಾರಾದರೂ ಮಾತಾಡಿಸಿದ್ರೆ ಅಂತ ಸ್ಮೈಲ್ ಕೊಡು. ಎಲ್ಲರೂ ಐ ಟಿ ಫೀಲ್ಡಲ್ಲಿ ಕಳೆದೋಗ್ಬಿಟ್ಟಿದ್ದಾರೆ ನಿರಂಜನ್.